ನನ್ನ ಹೆಸರು ರಂಗನಾಥ್ ಅಂತ, ಮಂಗಳೂರಿಂದ ಬಂದಿದ್ದೀನಿ. 2 ದಿವಸಕ್ಕೆ ಒಂದು ಸಿಂಗಲ್ ರೂಮ್ ಬೇಕಾಗಿತ್ತು. ಇಲ್ಲಿ ಸಿಂಗಲ್ ರೂಮ್ ಇಲ್ಲ, ಎಲ್ಲ ಡಬ್ಬಲೆ. ಯಾಕೆ? ಯಾಕೆ ಅಂದ್ರೆ ಇಲ್ಲಿ ಬರೋರು ಯಾರು ಸಿಂಗಲ್ ಆಗಿ ಬರೋದಿಲ್ಲ, ಎಲ್ಲ ಡಬಲ್ ಡಬಲ್ ಆಗಿ ಬರೋದು. ಬೇಕು ಬೇಡವೋ? ಸರಿ ಕೊಡಿ. ಎಸ್ ಮೇಡಮ್. ಇವರಿಗೆ ರೂಮ್ ನಂಬರ್ 106. ಓಕೆ ಬನ್ನಿ ಸರ್. ಹಾ ಬಂದೆ ಬಂದೆ. ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್. ಈ ಹೋಟೆಲ್ ನೋಡೋದಕ್ಕೆ ಮನೆ ತರನೇ ಇದೆಯಲ್ಲ. ಹೌದು ಸರ್, ಇಲ್ಲಿ ಬರೋರ್ನೆಲ್ಲ ಮನೆಯವ್ರ ತರ ನೋಡ್ಕೊಳ್ಳೋದೇ ಈ ಹೋಟೆಲ್ ಸ್ಪೆಷಾಲಿಟಿ. ಜಾತಿ ಮತ ಇಲ್ಲ, ಬಡವ ಶ್ರೀಮಂತರು ಅನ್ನೋದಿಲ್ಲ, ಹಗಲು ರಾತ್ರಿ ಅನ್ನೋದಂತೂ ಇಲ್ವೇ ಇಲ್ಲ. ಕೆಲಸದ ಬಗ್ಗೆ ಬಹಳ ಶ್ರದ್ಧೆ, ತುಂಬಾ ಸಿನ್ಸಿಯಾರಿಟಿ ಸರ್. ಓಹ್, ಎಲ್ಲೂ ಇಲ್ದಿರೋ ಸಿನ್ಸಿಯಾರಿಟಿ ಇಲ್ಲಾದ್ರೂ ಇದೆಯಲ್ಲಪ್ಪ. ಹೇಗಿದೆ ಸರ್ ನಿಮ್ ರೂಮು? ಹಾ ಚೆನ್ನಾಗಿದೆ. ಎಲ್ಲಾ ಹೀರೋನ್ಗಳು ಇಲ್ಲೇ ಇದಾರಲ್ಲ ಯಾ? ಇದನ್ನೇ ನಿಮ್ ಮನೆ ಅಂತ ತಿಳ್ಕೊಳ್ಳಿ ಸರ್. ಏನ್ ಮನೆ ಕಣಯ್ಯ, ಹೆಂಡತಿ ಇಲ್ಲದೆ ಒಂದ್ ಮನೆನಾ? ಅದಕ್ಕೇನತ್ತೆ ಸರ್, ಕಳಿಸ್ತೀನಿ. ಹಾ ಕಳ್ಸು ಕಳ್ಸು. ಹಾ ಏನಣ್ಣ, ಹೆಂಡತಿ ಬೇಕು ಅಂದ್ರಂತೆ ಎಷ್ಟ್ ಜನ ಹೆಂಡ್ತಿರ್ಬೇಕು, ಎಷ್ಟ್ ದಿವ್ಸಕ್ಕೆ ಬೇಕು, ಎಷ್ಟ್ ವಯಸ್ಸಾರ್ ಬೇಕು? ಯಮುನ, ಜಮುನ, ಅಂಜನ, ಕಾಂಚನ, ಸುಲೋಚನ, ಸುಲಕ್ಷಣ, ಸಾಧನ, ಮೈನಾ. ನಿನ್ನ ಏನಣ್ಣ? ಹೂ ನಿನ್ನ ನನ್ನ ಹತ್ರನೇ ಬಂದು ಹುಡುಗಿರ ಹೆಸರು ಹೇಳ್ತೀಯಾ? ನಾನು ಶ್ರೀರಾಮಚಂದ್ರ ಇದ್ದಾಗೆ. ಓಹೋ, ನಿನ್ನಂತವ್ರನ್ನ ಎಷ್ಟ್ ಜನ ನೋಡ್ಲಿಲ್ಲ ಈ ಮಹಾರಾಣಿ. ಶ್ರೀರಾಮಚಂದ್ರನೂ ದೇವ್ರೇ, ಶ್ರೀಕೃಷ್ಣನೂ ದೇವ್ರೇ, ನಿನ್ನ ಶ್ರೀಕೃಷ್ಣನಾಗಿ ಮಾಡೆ ಇಲ್ಲಿಂದ ಹೊರಗಡೆ ಕಳಿಸೋದು. ನಾನು ನನ್ನ ಹೆಂಡತಿಗೆ ಮಾತ್ರ ನನ್ನ ಚಿಲಾನ ಯಾರ ಕೆಲ ಹಾಳು ಮಾಡಕ್ ಸಾಧ್ಯ ಇಲ್ಲ. ನೋಡೇ ಬಿಡೋಣ. ನೋಡೇ ಬಿಡೋಣ. ಇವಳ ನನ್ನ ಜೊತೆ ಇರೋವರೆಗೂ ನನ್ ಯಾರು ಏನು ಮಾಡಕ್ ಆಗಲ್ಲ. ಚಾಲೆಂಜ್ ಜಾನು, ನನ್ನ ಅಗ್ನಿ ಪರೀಕ್ಷೆ ಶುರು. ನೀನೇ ನನ್ನ ಶಿಲಾನ ಕಾಪಾಡ್ಬೇಕು. ಸರ್, ಈ ಸಂಜೆ ಬಿದ್ದಾಯ್ತು ಸೀರೆ ಬಿದ್ದಾಯ್ತು. ಈ ಸಂಜೆ ಯಾಕೋ ಟೈಮೇ ಸರಿಲ್ವಲ್ಲಪ್ಪ. ಇವಳು ಬರೀ ಇಲ್ಲಿ ಹಲೋ. ಬಂತು ಬಂತು. ಸಾರಿ, ಇವತ್ತು ನಾನು ತಿಂಡಿಯನ್ನು ತಿನ್ನೋದಿಲ್ಲ, ಶನಿವಾರ ಅಲ್ಲ, ಉಪವಾಸ ಇವತ್ತು. ಥ್ಯಾಂಕ್ ಯು. ಮತ್ತೆ ಯಾರ ಡೋರ್ ತರ್ತಾ ಇದಾರಲ್ಲಪ್ಪ. ಅಯ್ಯಯ್ಯೋ, ಇದು ಬೇರೆ ಬಡ್ಕೋತಾ ಇದೆ. ಎಲ್ಲ ಹೋಟ್ಲಲ್ಲೂ ಸೊಳ್ಳೆ ಕಾಟ ಆದ್ರೆ ಈ ಹೋಟ್ಲಲ್ಲಿ ಇವ್ರ ಕಾಟನೇ ಕಾಟನೇಲ್ಲಪ್ಪ. ಸಿಕ್ತು ಸಿಕ್ತು. ಹಾ